ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇಲ್ಲಿ ಕೂಡ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ತುಂಬ ಅಂದವಾಗಿರ್ತಕ್ಕಂಥ ಪಿಂಕ್ ಮತ್ತು ಪ್ಯಾರಟ್ ಗ್ರೀನ್ ಕಾಂಬಿನೇಷನಲ್ಲಿರ್ತಕ್ಕಂಥ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಯಾವ ಥರ ಸ್ಟಿಚ್ ಮಾಡಿದ್ದೀನಿ, ಇದು ಹೇಗೆ, ಏನೇನು ಒಂದು ವಸ್ತುಗಳನ್ನ ಯೂಸ್ ಮಾಡಿಬಿಟ್ಟು ಈ ಒಂದು ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ತುಂಬ ನಿಮಗೆ ಇದೊಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್ ನಾನು ಏನಪ್ಪ ಅಂದರೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡಿ ಫಸ್ಟ್ ನಾನು ಸ್ಲೀವ್ಸ್ಗೆ ಹ್ಯಾಂಡ್ ವರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣಲಿ ಅಂತ ನಾನು ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಗೋಲ್ಡ್ ಬೀಡ್ಸ್, ಸಿಲ್ಕ್ ಥ್ರೆಡ್ ಮತ್ತು ಸ್ಟೂನ್ ಸಹಾಯದಿಂದ ಈ ಒಂದು ಸ್ಲೀವ್ಸ್ಗೆ ಅಂದವಾದ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ತುಂಬ ಈಸಿಯಾಗಿರುತ್ತೆ, ನೋಡೋಕ್ಕೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಇವಾಗ ಎರಡು ಸ್ಲೀವ್ಸ್ಗೆ ನಾನು ಈ ಥರ ವರ್ಕ್ ಹಾಕಿದ್ದೀನಿ. ನೀವು ಕೂಡ ಈ ಥರ ನೀವು ಮನೇಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಲೇಡೀಸ್ ಕ್ಯಾನ್ವಾಸಲ್ಲಿ ನಾನು ಯು ಶೇಪ್ನ ಬ್ಯಾಕ್ ನೆಕ್ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾನು ಪ್ಯಾರೋಟ್ ಗ್ರೀನ್ ಏನು ಸಾರಿ ಮೆಟ್ರಲ್ ಇರ್ತಲ್ವ ಅದರಲ್ಲಿ ನಾನು ಐರನ್ ಮಾಡ್ತಾ ಇದ್ದೀನಿ ನೀಟಾಗಿ. ಈ ಥರ ನೀಟಾಗಿ ಐರನ್ ಮಾಡಿಬಿಟ್ಟು ನಾವು ಬ್ಯಾಕ್ ನೆಕ್ನ ಹಚ್ಚೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ, ಆಮೇಲೆ ಲುಕ್ ಕೂಡ ಬರುತ್ತೆ. ಸೊ ಹಾಗಾಗಿ ಯಾವಾಗಲೂ ನೀವು ಬ್ಯಾಕ್ ಡಿಸೈನ್ ಮತ್ತು ಫ್ರಂಟ್ಗೆ ಡಿಸೈನ್ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಕ್ಯಾನ್ವಾಸ್ ಹಾಕಿ ನೀವು ಸ್ಟಿಚ್ ಮಾಡಿದರೆ ತುಂಬ ನೀಟಾಗಿ ಕಾಣಿಸ್ತದೆ. ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಗ್ರೀನ್ ಏನು ನಾವು ಐರನ್ ಮಾಡಿರ್ತೀವಲ್ವ ಅದನ್ನು ನಾವು ಅಟ್ಯಾಚ್ ಮಾಡಬೇಕಾಗತ್ತೆ. ಅಟ್ಯಾಚ್ ಮಾಡಿದ ನಂತರ ನೀಟಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಫ್ರಂಟ್ಗೆ ನಾವು ಅಟ್ಯಾಚ್ ಮಾಡ್ತಕ್ಕಂಥ ಪ್ಯಾರೋಟ್ ಗ್ರೀನ್ ಮಟ್ರಿಯಲ್ ಕೂಡ ಇದರಲ್ಲೇ ಐರನ್ ಆಗಿರುತ್ತೆ. ಸೊ ಅದು ಕೂಡ ಡ್ಯಾಮೇಜ್ ಆಗಬಾರ್ದು. ಸೊ ಹಾಗಾಗಿ ನೀಟಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಕಟ್ಟಾದ ನಂತರ ನೋಡಿ ಈ ಥರ ಲುಕ್ ಕಾಣಿಸುತ್ತೆ. ಸೊ ಇವಾಗ ನಾವು ಟೂ ಸೈಡನ್ನು ಸ್ಟಿಚ್ ಹಾಕೋಬೇಕಾಗತ್ತೆ. ಸೊ ಇವಾಗ ನಾನು ಟೂ ಸೈಡನ್ನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಮ್ಯಾಚ್ ಆಗೋ ಥರ ಕೋಪರ್ ಕಲರಲ್ಲಿರ್ತಕ್ಕಂಥ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೀಗೆ ನಾವು ನೀಟಾಗಿ ಇದೇ ಥರ ಲೇಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ, ಆವಾಗ ಒಂಥರ ಲುಕ್ಕು ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ನೀಟಾಗಿ ಕೂಡೋದಿಲ್ಲ. ಲೇಸಿಗೂ ಕೂಡ ನಾವು ಟೂ ಸೈಡ್ ಸ್ಟಿಚ್ ಹಾಕಲೇಬೇಕು, ಹಾಕಿದಾಗ ಮಾತ್ರ ಅದು ನೀಟಾಗಿ ಕೂಡೋದು. ಸೊ ಇವಾಗ ನಾನು ಇನ್ನೊಂದು ಸೈಡಿಗೆ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ನೋಡ್ಕೊಂಡ್ಬಿಟ್ಟು ಏನಪ್ಪ ಅಂದರೆ ಕ್ಲಾತ್ ಒಳಗಡೆ ಇರತಕ್ಕಂಥ ಬ್ಯಾಕ್ ಬ್ಲೌಸ್ದು ಕ್ಲಾತು ಎಲ್ಲೂ ನಮಗೆ ರಿಂಕಲ್ಸ್ ಬರದೇ ರೀತಿಯಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ರಿಂಕಲ್ ಬಂದುಬಿಟ್ರೆ ಅದು ಬ್ಲೌಸು ಚೆನ್ನಾಗಿ ಲುಕ್ ಕಾಣಿಸಲ್ಲ. ಸೊ ಇವಾಗ ನಾನು ಇನ್ನೂ ಚೆನ್ನಾಗಿ ಲುಕ್ ಬರಲಿ ಅಂತ ಸ್ಟೋನ್ ಚೈನ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ನಿಧಾನವಾಗಿ ನೋಡ್ಕೊಂಡ್ಬಿಟ್ಟು ನಾವು ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಸೂಜಿ ಮುರಿದು ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾವು ನಿಧಾನವಾಗಿ ನೀಟಾಗಿ ನೋಡ್ಕೊಂಡ್ಬಿಟ್ಟು ಸ್ಟೋನ್ ಚೈನ್ನ ನಾವು ಅಟ್ಯಾಚ್ ಮಾಡಬೇಕಾಗತ್ತೆ. ಲೇಸ್ ಜೊತೆ ನಾವು ಸ್ಟೋನ್ ಚೈನ್ ಕೂಡ ಹಾಕಿದರೆ ಬ್ಲೌಸ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಆಮೇಲೆ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾನು ಪೈಪಿಂಗ್ ಮಾಡ್ತಿದ್ದೀನಿ, ಇದು ಕೂಡ ನೀಟಾಗಿ ಕಾಣಲಿ ಅಂತ ನೋಡಿ. ಆಫ್ಟರ್ ಪೈಪಿಂಗ್ ಮಾಡಿದ್ಮೇಲೆ ಈ ಥರ ನೀಟಾಗಿ ಕಾಣಿಸುತ್ತೆ, ಪೈಪಿಂಗ್ ಮಾಡಲಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ. ಸೊ ಯಾವಾಗಲೂ ನಾವು ಈ ಥರ ಸ್ವಲ್ಪ ಪೈಪಿಂಗ್ ಮಾಡಿದರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಫೈನಲಿ ಬ್ಲೌಸ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಸ್ಲೀವ್ಸ್ ತುಂಬ ಎಷ್ಟು ನೀಟಾಗಿ ಕಾಣಿಸುತ್ತೆ. ಏನಪ್ಪ ಅಂದರೆ ಆರಿ ವರ್ಕ್ ಮಾಡಿದ್ದೀವೇನಪ್ಪ ಅನ್ನೋ ಥರ ನೀಟಾಗಿ ತುಂಬ ಅಂದವಾಗಿ ಕಾಣಿಸ್ತಿದೆ. ಸೊ ಇದಕ್ಕೆ ನಾನು ಒಂದು ಬಾಲ್ ಚೈನ್ ಕೂಡ ಹಾಕ್ತಾ ಇದ್ದೀನಿ. ಬಾಲ್ ಚೈನ್ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಲುಕ್ಕಾಗಿ ಕಾಣಲಿ ಅಂತ ಎಲ್ಲಿ ನಾನು ಪೈಪಿಂಗ್ ಮಾಡಿದ್ದೀನಲ್ವ ಅದ್ರ ಪಕ್ಕದಲ್ಲೇ ನಾನು ಬಾಲ್ ಚೈನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ಕೂಡ ಆಪ್ಷನಲ್ಲಿ ಈ ಥರ ನೀವು ಅಟ್ಯಾಚ್ ಮಾಡ್ಬೋದು, ಅಂದರೆ ಬ್ಲೌಸ್ ತುಂಬ ಅಂದವಾಗಿ ಕಾಣಿಸುತ್ತೆ, ತುಂಬ ರಿಚ್ಚಾಗಿ ಕೂಡ ಕಾಣಿಸುತ್ತೆ ಈ ಥರ ನಾವು ವರ್ಕ್ ಮಾಡೋದ್ರಿಂದ. ಸೊ ನಿಮ್ಮ ಇಷ್ಟ, ನಿಮಗೆ ಸಿಂಪಲಾಗಿ ಬೇಕಂದರೆ ನೀವು ಹಾಗೆ ಸ್ಕಿಪ್ ಮಾಡ್ಬೋದು, ಇಲ್ಲ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಲಿ ಅನ್ನೋದಾದರೆ ಬಾಲ್ ಚೈನ್ ಕೂಡ ನೀವು ಅಟ್ಯಾಚ್ ಮಾಡ್ಬೋದು.
ಸ್ಲೀವ್ಸ್ಗೆ ಡಿಸೈನ್ ಮಾಡಿರೋ ತಕ್ಕ ಹಾಗೆ ಬ್ಯಾಕ್ ಡಿಸೈನ್ ಕೂಡ ಮ್ಯಾಚ್ ಆಗಬೇಕು. ಸೊ ನಾನು ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಡಿಸೈನ್ಗೆ ಮ್ಯಾಚ್ ಆಗೋ ರೀತಿ ನಾನು ಇಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸೇಮ್ ಆ್ಯಸ್ ಇಟ್ ಈಸ್ ಸ್ಲೀವ್ಸ್ಗೆ ನಾನು ಯಾವ ಥರ ವರ್ಕ್ ಮಾಡಿದ್ದೆ ಅದೇ ಥರ ನಾನು ಏನಪ್ಪ ಅಂದರೆ ಬ್ಯಾಕ್ ನೆಕ್ ಮತ್ತು ಫ್ರಂಟ್ ಒನ್ ಸೈಡ್ ಅಂದರೆ ಭುಜದ ಬಲಗಡೆ ಅಂದರೆ ಫ್ರಂಟ್ ಬಲಗಡೆ ಭುಜದ ಫ್ರಂಟ್ ಬಲಗಡೆ ಕೂಡ ವರ್ಕ್ ಮಾಡ್ತೀನಿ. ಕೆಲವು ಜನ ಬ್ಯಾಕ್ ಅಷ್ಟೇ ಮಾಡ್ತಾರೆ, ಫ್ರಂಟ್ಗೆ ಮಾಡೋದಿಲ್ಲ ಡಿಸೈನು. ಸೊ ಈ ಥರ ಫ್ರಂಟ್ ಮತ್ತು ಬ್ಯಾಕ್ಗೆ ಬ್ಲೌಸು ಡಿಸೈನ್ ಮಾಡಿದರೆ ತುಂಬ ನೀಟಾಗಿ ಕಾಣಿಸುತ್ತೆ, ಸಾರಿಗೆ ಕೂಡ ತುಂಬ ಮ್ಯಾಚ್ ಆಗಿ ಬರುತ್ತೆ. ಸೊ ಇವಾಗ ನಾನು ಸ್ಟೂನ್ಸ್ ಮತ್ತು ಬೀಡ್ ಸಹಾಯದಿಂದ ಏನು ಸ್ಲೀವ್ಸ್ಗೆ ವರ್ಕ್ ಮಾಡಿದ್ದೀನಿ ಸೇಮ್ ಅದೇ ಥರ ಮಧ್ಯದಲ್ಲಿ ನಾನು ಕೂಡ ಸೇಮ್ ಅದೇ ಥರ ವರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ಗೂ ಮತ್ತು ಬ್ಯಾಕ್ ನೆಕ್ ಡಿಸೈನಿಗೂ ಮ್ಯಾಚ್ ಆಗಬೇಕಲ್ವ, ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಸೇಮ್ ಅದೇ ಥರನೂ ನಾನು ಬ್ಯಾಕಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಹೋಪ್ ಈ ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗಳನ್ನ ನೋಡ್ತಿದ್ದೀರಾ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇನ್ನೂ ಅನೇಕ ರೀತಿಯ ಹ್ಯಾಂಡ್ ವರ್ಕ್ ಆಗಿರ್ಬೋದು, ಲೇಸ್ ವರ್ಕ್ ಆಗಿರ್ಬೋದು, ಮಷಿನ್ ವರ್ಕ್ ಆಗಿರ್ಬೋದು, ಜರಿ ವರ್ಕ್ ಆಗಿರ್ಬೋದು, ಈ ಥರ ಅನೇಕ ರೀತಿಯ ವರ್ಕ್ ಮಾಡಿರ್ತಕ್ಕಂಥ ಬ್ಲೌಸ್ಗಳ ಡಿಸೈನ್ಗಳನ್ನಾಗಿರ್ಬೋದು ಮತ್ತು ಹಾಗೂ ಹೇಗೆ ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ವೀಡಿಯೋಸ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬಿಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಮಹಿಳೆಯರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.